ಕಾರಣಕ್ಕೂ ಕೊಲೆ ಆಗೋದಿಕ್ ನಾವು ಬಿಡಲ್ಲ ಅಂತ ಹೇಳ್ಬೇಕಿತ್ತು. ಕೊಲೆ ಆದ ಒಂದೇ ತಿಂಗಳಲ್ಲಿ ಒಂದ್ ದಿನದಲ್ಲಿ ನಾವು ಅರೆಸ್ಟ್ ಮಾಡಿದೀವಿ ಅಂತಂದ್ರೆ, ಕೊಲೆ ಮಾಡಿಸೋದು, ಅದಕ್ಕೆ ಬೆಂಬಲ ಕೊಡೋದು, ಇತ್ಲಾಗೆ ಅರೆಸ್ಟ್ ಮಾಡೋದು, ಈ ನಾಟಕ ಮಾಡ್ತಿದ್ದೀರಾ ನೀವು? ನಾನು ಸುರ್ಜೇವಾಲಾ ಕೇಳಕ್ ಇಷ್ಟಪಡ್ತೇನೆ, ನಿಮ್ಮ ಮಗಳೇ ಆ ರೀತಿ ಮುಸಲ್ಮಾನ್ ಗೂಂಡಾಗಳು ಕೊಲೆ ಮಾಡಿದ್ರೆ ಏನ್ ಮಾಡ್ತಿದ್ರಿ ನೀವು? ಯಾವುದೇ ಕಾರಣಕ್ಕಿದ್ದು ಇಡೀ ಹಿಂದೂ ಸಮಾಜ ಸಹಿಸಲ್ಲ. ಇದ್ರ ವಿರುದ್ಧವಾಗಿ ಇವತ್ತು ಶಿವಮೊಗ್ಗದಲ್ಲಿ ಒಂದು ಬೃಹತ್ ಪ್ರತಿಭಟನಾ ಮೆರವಣಿಗೆ ನಾವು ಮಾಡ್ತಾ ಇದ್ದೇವೆ. ರಾಜ್ಯ ಸರ್ಕಾರ ಈ ಕಡೆ ಗಮನ ಹರಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಿದ್ದೇನೆ. ಇವತ್ತು ಶಿವಮೊಗ್ಗದ ನಮ್ಮ ರಾಷ್ಟ್ರಭಕ್ತ ಬಳಗದ ಕೆಲವು ಹಿಂದೂ ನಾಯಕರುಗಳು ಹುಬ್ಬಳ್ಳಿಗೆ ಹೋಗಿ ನೇಹ ಅವರ ಕುಟುಂಬದ ತಂದೆ ತಾಯಿಯವರಿಗೆ ಹೋಗಿ ಸಮಾಧಾನ ಸಾಂತ್ವನ ಹೇಳ್ಬರಕ್ಕೆ ಹೋಗ್ತಾ ಇದ್ದೀವಿ. ನಾನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಒತ್ತಾಯ ಮಾಡ್ತೇನೆ, ಈ ರೀತಿ ಘಟನೆಗಳು ಮತ್ತೆ ಮತ್ತೆ ಆಗ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ಈ ರೀತಿ ಹಿಂದೂ ಯುವಕರು ಇರ್ಬೋದು, ಹಿಂದೂ ಯುವತಿ ಇರ್ಬೋದು, ಕೊಲೆಗಳಾಗದೇ ಇರೋ ರೀತಿಯಲ್ಲಿ ಹಿಂದೂ ಸಮಾಜವನ್ನ ರಕ್ಷಣೆ ಮಾಡದ ಕರ್ತವ್ಯ ಇದೆ. ನೀವು ಮುಸಲ್ಮಾನ ಸಮಾಜವನ್ನು ರಕ್ಷಣೆ ಮಾಡ್ತಿದ್ದೀರಿ, ಹಿಂದೂ ಸಮಾಜವನ್ನು ರಕ್ಷಣೆ ಮಾಡ್ತಿಲ್ಲ. ಹಿಂದೂ ಸಮಾಜವನ್ನು ರಕ್ಷಣೆ ಮಾಡೋದಕ್ಕೆ ಗಮನ ಹರಿಸಬೇಕು ಅಂತ ಒತ್ತಾಯ ಮಾಡ್ತೇವೆ.